ರಮ್ಯಾಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ರಮ್ಯಾಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ರಮ್ಯಾ ಕಾಂಗ್ರೆಸ್ನ ಆಸ್ತಿ ಅಂತ ಬಣ್ಣಿಸಿದ್ದಾರೆ ರಾಹುಲ್ ಗಾಂಧಿ. ವಿಶ್ ಮಾಡೋದ್ರ ಜೊತೆಗೆ ರಮ್ಯಾ ಕಾಂಗ್ರೆಸ್ನ ಆಸ್ತಿ, ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಅಂತ ಬಣ್ಣಿಸಿದ್ದಾರೆ ರಾಹುಲ್ ಗಾಂಧಿ. ಟ್ವಿಟರ್ನಲ್ಲಿ ರಮ್ಯಾರನ್ನ ಹಾಡಿ ಹೊಗಳಿದ್ದಾರೆ ರಾಹುಲ್ ಗಾಂಧಿ. ಇವತ್ತು ಸ್ಯಾಂಡಲ್ವುಡ್ ಕ್ವೀನ್ ಜೊತೆಗೆ ಮಾಜಿ ಸಂಸದೆ ರಮ್ಯಾ ಅವರ ಹುಟ್ಟುಹಬ್ಬ, ಹಾಗಾಗಿ ಇವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ. ವಿಶ್ ಮಾಡುವುದರ ಜೊತೆಗೆ ಸ್ಯಾಂಡಲ್ವುಡ್ನ ಸೆನ್ಸೇಷನ್ ಅಂದರೆ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಜೊತೆಗೆ ಕಾಂಗ್ರೆಸ್ನ ಆಸ್ತಿ ಅಂತ ಕೂಡ ಬಣ್ಣನೆ ಮಾಡುವುದರ ಜೊತೆಗೆ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ರಮ್ಯಾ ಹುಟ್ಟುಹಬ್ಬದ ಫ್ಲೆಕ್ಸ್ನಲ್ಲಿ ಕಾಣೆಯಾಗಿದ್ದಾರೆ ಅಂಬಿಯ ಭಾವಚಿತ್ರ. ಮಂಡ್ಯದಲ್ಲಿ ರಾರಾಜಿಸ್ತಾ ಇದೆ ಮಾಜಿ ಸಂಸದೆ ರಮ್ಯಾ ಅವರ ಫ್ಲೆಕ್ಸ್ಗಳು. ಆದರೆ ರಮ್ಯಾ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿರುವಂತಹ ಫ್ಲೆಕ್ಸ್ಗಳಲ್ಲಿ ಅಂಬರೀಷ್ ಅವರ ಭಾವಚಿತ್ರ ಕಾಣೆಯಾಗಿದೆ. ಮಂಡ್ಯದಲ್ಲಿ ರಾರಾಜಿಸ್ತಾ ಇವೆ ಮಾಜಿ ಸಂಸದೆ ರಮ್ಯಾ ಫ್ಲೆಕ್ಸ್ಗಳು. ಹುಟ್ಟುಹಬ್ಬ ಇದೆ, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಜಿಲ್ಲೆಯ ಕಾಂಗ್ರೆಸ್ ನಾಯಕರಿಂದಲೇ ಕಡೆಗಣೆ ಆಗ್ಬಿಟ್ಟಿದ್ದಾರೆ ಅಂಬರೀಷ್. ಸಕ್ಕರೆ ನಾಡಿನಲ್ಲಿ ರಮ್ಯಾ ರಾಜಕೀಯಕ್ಕೆ, ಅಂಬಿಗೆ ಗೇಟ್ ಪಾಸ್ ಸಿಗ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ರಮ್ಯಾ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ನಲ್ಲಿ ಅಂಬಿ ಭಾವಚಿತ್ರ ಕಾಣೆಯಾಗಿದೆ. ಆದರೆ ಎಲ್ಲಿಯೂ ಕೂಡ ರಮ್ಯಾ ಅವರ ಭಾವಚಿತ್ರ ಬಿಟ್ಟು, ಕೆಲವೊಂದಷ್ಟು ಕಾಂಗ್ರೆಸ್ನ ಮುಖಂಡರ ನಾಯಕರ ಭಾವಚಿತ್ರ ಬಿಟ್ಟು ಅಂಬರೀಷ್ ಅವರ ಭಾವಚಿತ್ರ ಎಲ್ಲಿಯೂ ಕೂಡ ಯಾವ ಫ್ಲೆಕ್ಸ್ಗಳಲ್ಲೂ ಕೂಡ ಕಾಣಿಸೋದಿಲ್ಲ. ಸೊ ಈ ಮೂಲಕ ಅಲ್ಲಿದ್ದಂತಹ ಸ್ಥಳೀಯ ನಾಯಕರೇ ಬೇಕು ಅಂತಲೇ ಅಂಬರೀಷ್ ಅವರನ್ನ ಕಡೆಗಣನೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈ ಸಂದರ್ಭದಲ್ಲಿ ಬರ್ತಾ ಇದೆ. ಸಕ್ಕರೆ ನಾಡಲ್ಲಿ ರಮ್ಯಾ ಅವರ ಭಾವಚಿತ್ರ ಜೊತೆಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ, ಅದು ಫ್ಲೆಕ್ಸ್ಗಳ ಮೂಲಕ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಅಂತಂದರೆ ಅಂಬರೀಷ್ ಅವರ ಭಾವಚಿತ್ರ ಎಲ್ಲಿಯೂ ಕೂಡ ಕಾಣಿಸೋದಿಲ್ಲ, ಎಲ್ಲಿಯೂ ಕೂಡ ಕಡೆಗಣನೆ ಮಾಡಿದ್ದಾರೆ. ಅಲ್ಲಿದ್ದಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರೇ ಅವರನ್ನು ಕಡೆಗಣಿಸಿದ್ದಾರೆ ಅನ್ನುವಂತಹ ವಿಷಯ ಇದೀಗ ಗೊತ್ತಾಗ್ತಿದೆ.